ಅದಿತಿ ಮಧ್ಯಸ್ಥ ಏಳನೇ ತರಗತಿ ಬಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಈ ದಿನ ನಾನು ಕರ್ನಾಟಕದ ಕರಾವಳಿ ತೀರದ ರಾಜ್ಯವಾದ ಉಳ್ಳಾಲದ ರಾಣಿ ಅಬ್ಬಕ್ಕನ ಬಗ್ಗೆ ಹೇಳಲು ಬಯಸುತ್ತೇನೆ ಪರಕೀಯರ ವಿರುದ್ಧ ಹೋರಾಡಿದ ಕಡಲ ಕಿಚ್ಚಿನ ವೀರ ಮಹಿಳೆ ಈ ರಾಣಿ ಅಬ್ಬಕ್ಕ ವೀರ ಕಚ್ಚೆ ಹಾಕಿ ರಣರಂಗಕ್ಕಿಳಿದು ಶತ್ರುಗಳ ರುಂಡ ಚಂಡಾಡಿದ ರಣಚಂಡಿ ಇಂತಹ ರಾಣಿ ಅಬ್ಬಕ್ಕನ ಪಾತ್ರವನ್ನು ಮಾಡಲು ಬಯಸುತ್ತೇನೆ ಏನು ಉಳ್ಳಾಲ ವಿದೇಶಿ ಆಡಳಿತವನ್ನು ಒಪ್ಪಬೇಕೆ ಗೌರವಾನ್ವಿತರಾಗಿ ಬದುಕಲು ಕಪ್ಪ ಕಾಣಿಕೆ ಸಲ್ಲಿಸಬೇಕೆ ಕಪ್ಪ ಕಾಣಿಕೆ ಸಲ್ಲಿಸಿ ಬಾಳುವುದು ಸ್ವಾಭಿಮಾನದ ಬಾಳೆ ಈ ನಡೆದ ಜನಕ್ಕೆ ಇಂತಹ ಬಾಳು ಒಗಲು ನಮ್ಮ ಜನರಲ್ಲಿ ತ್ರಾಣವಿಲ್ಲದಿದ್ದರೂ ಪ್ರಾಣವಿದೆ ಫಿರಂಗಿಗಳಿಗಿಂತ ಪ್ರಬಲವಾದ ಸ್ವಾಭಿಮಾನದ ಶಲ್ಯವಿದೆ ನೂರು ಮಡಿ ಸೈನ್ಯಕ್ಕಿಂತ ನಮ್ಮಲ್ಲಿ ಸಾವಿರ ಮಡಿ ಆತ್ಮವಿಶ್ವಾಸವಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ದೇಶಕ್ಕಾಗಿ ಹೋರಾಡುವ ಧೀಮಂತಿಕೆ ಇದೆ ಪ್ರಜೆಗಳೇ ನಿಮ್ಮ ತೀರ್ಮಾನಕ್ಕೆ ನಾನು ಬದ್ಧಳು ಈ ಯುದ್ಧ ಉಳ್ಳಾಲದ ಜಯಾಪಜಯವಲ್ಲ ಇಡೀ ಕನ್ನಡಿಗರ ಭಾರತೀಯರ ಸ್ವಾಭಿಮಾನದ ಸಾವು ಬದುಕಿನ ಪ್ರಶ್ನೆ ಸ್ವಾತಂತ್ರ್ಯಕ್ಕೋಸ್ಕರ ಮಡಿಯುವುದು ಸ್ವರ್ಗ ದಾಸ್ಯದ ಬದುಕು ನರಕ ಸೇನಾಧಿಪತಿಗಳೇ ನಮ್ಮ ಯೋಜನೆ ಸಿದ್ಧವಾಗಲಿ ಪರಕೀಯರನ್ನು ಮೆಟ್ಟಿ ಹಾಕೋಣ ಸ್ವಾತಂತ್ರ್ಯವನ್ನು ಕಾಪಾಡೋಣ ಜೈ ಉಳ್ಳಾಲ ಜೈ ಸೋಮನಾಥ